ಚೆನ್ನಾಗಿದೆ, ಲಾಸ್ಟ್ ಮೂವಿ ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿತ್ತು. ಸಕ್ಕದಾಗಿ ಆಕ್ಟಿಂಗ್, ಅವ್ರಿಗೋಸ್ಕರ ನಾವು ಬಂದಿರೋದು ಇವತ್ತು, ಅವ್ರಿಗೋಸ್ಕರನೇ ತುಂಬಾ ಚೆನ್ನಾಗಿ ಅವ್ರದ್ದು ಆಕ್ಟಿಂಗ್ ಅಂತೂ ಎಲ್ಲ ಮೂವಿಲ ಸಕ್ಕದಾಗಿದೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಒಳ್ಳೆ ಸಿನಿಮಾ, ಇಂಥ ಸಿನಿಮಾಗಳಿಗೆ ಪೃಥ್ವಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ. ಈ ಥರ ಒಂದು ಎಮೋಷನಲ್ ಸಿನಿಮಾ, ಕ್ಯೂಟ್ ಲವ್ ಸ್ಟೋರಿ ಅಂದರೆ ಅದು ಫಸ್ಟು ಹೆಸರು ಬರದೆ ಪೃಥ್ವಿ ಅವ್ರದ್ದು ಅನ್ನೋ ಥರ ಆಗ್ಬಿಟ್ಟಿದೆ. ಒಂದೊಳ್ಳೆ ಕ್ಯೂಟ್ ಸಿನಿಮಾ, ನೀಟ್ ಸಿನಿಮಾ, ನಿರ್ದೇಶಕರು ತುಂಬ ಚೆನ್ನಾಗಿ ಅನುಭವನ ಅನುಭವಿಸ್ಬಿಟ್ಟು ಮಾಡೋ ಅವ್ರ ಫ್ರೆಂಡು ಅಂತ ಹೇಳಿದ್ರು ಗೊತ್ತಿಲ್ಲ. ಒನ್ಸ್ ಅಗೇನ್ ಒಳ್ಳೇದಾಗಲಿ, ಆ್ಯಂಡ್ ಈ ಸಿನಿಮಾ ನಾಯಕಿ ಇಲ್ಲಿದ್ದಾರೆ ನೋಡಿ, ಬನ್ನಿಲ್ಲಿ. ಸೊ ಇವರು ರಿಷಿಕಾ ಅಂತ, ತುಂಬ ಪ್ರತಿಭಾವಂತೆ. ಈ ಸಿನಿಮಾದಲ್ಲಿ ಹೇಳಿದ್ದಲ್ಲ, 4 ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೇದಾಗಲಿ, ಕೆಲವರು ಡಬಲ್ ಆ್ಯಕ್ಟಿಂಗು ತ್ರಿಬಲ್ ಆ್ಯಕ್ಟಿಂಗ್ ನೋಡಿದ್ರಲ್ಲ, ಇದರಲ್ಲಿ 4 ಆಕ್ಟಿಂಗ್ ಮಾಡಿದ್ದಾರೆ. ಸೊ ನಾನು ಈ ತಂಡಕ್ಕೆ ಅಭಿನಂದಿಸ್ತೀನಿ, ಸ್ಪೆಷಲಿ ನಿರ್ದೇಶಕರು ಇಂಥ ವಿನೂತನವಾದ ಆಲೋಚನೆ. ಯಾಕೆಂದರೆ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಮೂವಿ ಬಂತು ಅನ್ಯನ್ ಅಂತ, ಎಕ್ಸ್ಟ್ರೀಮ್ ಮಾಸ್ ಅದು. 2000 ಇಫ್ ಐಮ್ ನಾಟ್ ರಾಂಗ್, 2004 20 ವರ್ಷದ ಹಿಂದೆ ಒಂದು ಎಕ್ಸ್ಟ್ರೀಮ್ ಮಾಸ್ ಸಿನಿಮಾನ ತಮಿಳಲ್ಲಿ ತುಂಬ ದೊಡ್ಡ ಬಜೆಟಲ್ಲಿ ವಿಕ್ರಮ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋರು, ಎಕ್ಸ್ಟ್ರೀಮ್ ಮಾಸ್ ಸಿನಿಮಾನ. ಅದನ್ನು ಒಂದು ಲವ್ ಸ್ಟೋರಿಲಿ ಅದೇ ರೀತಿ ಸಬ್ಜೆಕ್ಟನ್ನು 20 ವರ್ಷ ಆದ್ಮೇಲೆ ತುಂಬ ಎಂಟರ್ಟೈನಿಂಗ್ ವೇ ಅಲ್ಲಿ ಒಂದು ಲವ್ ಆ್ಯಂಗಲ್ ಈ ಥರ ಮಾಡ್ಬೋದು ಅನ್ನೋ ಥರ ತೋರಿಸಿದ್ದಾರೆ. ಸೊ ಅಲ್ಲಿ ಪ್ರಕಾಶ್ ಇದು ಮತ್ತು ಏನಿತ್ತು ವಿಕ್ರಮ್ದು, ಅದೇ ಥರದ ಒಂದು ಸೀನ್ ಇವರಿಬ್ಬರದ್ದು ಇದೆ, ಅಷ್ಟೇ ಅದ್ಭುತವಾಗಿದೆ. ಆ್ಯಂಡ್ ನಿಜವಾಗ್ಲೂ ನನ್ನ ಸಿನಿಮಾ ಬಗ್ಗೆ ಯಾಕೆ ಏನೂ ಹೇಳೋಕ್ಕಿಲ್ಲ ಅಂದರೆ, ಬೇರೆ ಲವ್ ಸ್ಟೋರಿಗಿಂತ ಭಿನ್ನವಾಗಿ ನಿರ್ದೇಶಕರು ಆಲೋಚನೆ ಮಾಡಿದ್ದಾರೆ. ಅವ್ರ ಫ್ರೆಂಡ್ ಅನುಭವ್ ಪಾಪ ಕೂಡಿಸ್ಕೊಂಡು ಎಲ್ಲವನ್ನು ಎಕ್ಸ್ಪೆರಿಮೆಂಟು ಮಾಡಿ, ಏನು ಈಗ ಹುಡುಗ ಮದುವೆ ಮಕ್ಕಳಾಗೈತೆ ಜೀವನ ಹಂಗೆ ಅಂತ. ಅದು ಹೆಂಗೈತೆ ಅಂದರೆ, ಮದುವೆ ಮಾಡ್ಕೋಬೇಕಾದ್ರೆ ಇದಾಗಿರ್ತಾರೆ, ಯಾರು ಜೂನಿ ಆಗಿರ್ತಾರೆ, ತಾಳಿ ಕಟ್ಬೇಕಾದ್ರೆ ಮಾನಸಿ ಆಗ್ಬಿಟ್ಟು, ಹನಿಮೂನ್ಗೆ ಅಂತ ಹೋದಾಗ ಇನ್ನು ಜಾಕಿ ಆಗ್ಬಿಟ್ರೆ, ಹನಿಮೂನ್ಗೆ ಹಾಕಿ ಮುಂಚೆ ಚಿಕ್ಕ ಮಗು ಆಗ್ಬಿಟ್ರೆ ಕಷ್ಟ ಆಗೋಯ್ತು ಅನ್ನೋ ಕಾರಣಕ್ಕೆ ಅವ್ರು ಬೇರೆಯವರೇ. ಒಳ್ಳೇದಾಗಲಿ ನೋಡಿ, ಇನ್ನು ಕೆಲವೇ ದಿನದಲ್ಲಿ ರಿಷಿಕಾ ಕನ್ನಡಕ್ಕೆ ಪ್ರತಿಭಾವಂತ ನಾಯಕಿ, ತುಂಬ ಒಳ್ಳೆ ಹೆಸರು ಮಾಡ್ತಾರೆ. ನಮ್ಮ ಪೃಥ್ವಿ ಸಿನಿಮಾದ ಸ್ಪೆಷಲ್ ಹೈಲೈಟ್, ಎಂಟೈರ್ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ. ಅವಿನಾಶ್ ಸರ್, ಸುಧಾರಾಣಿ ಮೇಡಮ್ ಆ್ಯಂಡ್ ಒಳ್ಳೆ ಪ್ರತಿಭಾವಂತ ಕಲಾವಿದರು. ಈ ಸಿನಿಮಾನ ನಿಮ್ಮನ್ನು ತುಂಬ ಚೆನ್ನಾಗಿ ಆವರಿಸ್ಕೊಂಡಿದ್ದಾರೆ. ನನ್ನ ಗೆಳೆಯನ ಸಿನಿಮಾ ದಯವಿಟ್ಟು ಗೆಲ್ಲಿಸಿ, ಏಕೆಂದರೆ ಇಂತಹ ಪ್ರತಿಭಾವಂತರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಒಂದು ಲವ್ ಸ್ಟೋರಿ ಅಂದರೆ ಇದಕ್ಕೆ ಫಸ್ಟ್ ನೆನಪಿಗೆ ಬರೋವಂಥದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ, ಒಂದು ಕ್ಯೂಟ್ ಸಬ್ಜೆಕ್ಟ್ ಇದೆ ಅಂದಾಗ ಪೃಥ್ವಿಗೆ ಫೋನ್ ಮಾಡಿ ಅನ್ನೋ ಮಟ್ಟಕ್ಕೆ ಪೃಥ್ವಿ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟವ್ರೆ ಈಗ. ಸೊ ಅವ್ರು ಒಳ್ಳೆ ಈಗ ರವಿ ರೊಮ್ಯಾನ್ಸ್ ಅಂದಟ್ಕೆ ರವಿಚಂದ್ರನ್ ಅಲ್ವಾ, ಮಾಸ್ ಅಂದಟ್ಕೆ ದರ್ಶನ್ ಸರ್ ಅಲ್ವಾ. ಸೊ ಹಂಗೆ ಏನೋ ಲವ್ ಸ್ಟೋರಿ ಕ್ಯೂಟ್ನೆಸ್ ಇದೆ ಅಂತ ಹೇಳಕ್ಕೆ ಆ ಪೃಥ್ವಿಗೆ ಒಂದು ಫೋನ್ ನೋಡ್ರಿ ಅನ್ನೋ ಮಟ್ಟಕ್ಕೆ ಪೃಥ್ವಿ ಹಿಂಗಾಗಿದ್ದಾರೆ. ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದೀನಿ ನೋಡಿದ್ರೆ ಕ್ಯಾಮ್ರಾ ಮುಂದೆ ಚೆನ್ನಾಗಿ ಅದೆಲ್ಲ ಮಾಡೋರೆ, ಆಕ್ಟಿಂಗು ಮಾಡೋರೆ. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ರಿಷಿಕಾ ಅವ್ರಿಗೆ. ಈ ಸಿನಿಮಾ ಮೂಲಕ ಅವ್ರು ಈ ಸಿನಿಮಾ ಬಗ್ಗೆ ಬಹಳ ಹೋಪ್ಸ್ ಇಟ್ಕೊಂಡಿದ್ದಾರೆ, ಆ ಸಿನಿಮಾನ ಗೆಲ್ಸಿ ಏಯ್ ಆಯ್ತು ಇರೋ ಬರ್ತೀನಿ. ಸೊ ಗೆಲ್ಲಿಸಿ ರಿಷಿಕಾ ಒಳ್ಳೆ ನಾಯಕಿ ಆಗ್ತಾರೆ ಕನ್ನಡಕ್ಕೆ, ನಾನು ಖಂಡಿತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಈ ಸಿನಿಮಾ ನಿರ್ದೇಶಕರು ತಮ್ಮ ವಿಶೇಷವಾದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಸಿನಿಮಾ ಜೂನಿ ಮಿಸ್ ಮಾಡದೆ ನೋಡಿ, ಹಾರೈಸಿ ಗೆಲ್ಲಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.